ಸೈನ್ಸ್ ಮಾಡಿದ್ರೆ ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಅಂತಾರೆ, ಹೆಂಗೆ ನೀವು ಟೀಮ್ ಆಗ್ಬೇಕಂತ? ಹಾಗೆ ಸರ್, ಏನೊಂದು ನಮ್ದು ಇನ್ನೊಬ್ರು ಕೈಗಳಿಗೆ ದುಡಿಯೋದು ನನಗೆ ಇಷ್ಟ ಇಲ್ಲ ಸರ್. ಫಸ್ಟ್ 5 ವರ್ಷ ಬೆಂಗಳೂರು ವರ್ಕ್ ಮಾಡಿದ್ದೀನಿ ಸರ್, ನಾನು 1 ವರ್ಷ ಬೆಂಗಳೂರು ಕೆಲಸ ಮಾಡಿದ್ದೆ ನಾನು. ಬಟ್ ಅಲ್ಲಿ 5 ವರ್ಷದಲ್ಲಿ ನಾ ಏನು ಸಂಪಾದನೆ ಮಾಡಲಿಲ್ಲ ಸರ್, ಟೋಟಲಿ ಒಂದು 50,000 ತಿಂಗಳು ವರ್ಷಿಗೆ 50,000 ಸಂಪಾದನೆ ಮಾಡಿಲ್ಲ. ಬಟ್ ಈ ಬಿಸ್ನೆಸ್ ಅಲ್ಲಿ ಮಂತ್ಲಿ ಏನಿಲ್ಲ ಅಂದ್ರೆ 1.5 ಲಕ್ಷವರೆಗೆ ಅರ್ನಿಂಗ್ ಇದೆ ಸರ್. ನಮಸ್ಕಾರ, ಇವತ್ತು ನಾನು ಕರ್ನಾಟಕದ ಕಿರೀಟ ಬೀದರ್ನಲ್ಲಿದ್ದೇನೆ. ರೋಹಿತ್ ಸರ್, ಎಷ್ಟು ವರ್ಷ ಆಯ್ತು ಈ ಬೆಲ್ಲದ ಅಂಗಡಿ ಅನ್ನೋ ಚಾ ಶುರು ಟೀ ಅಂಗಡಿ ಶುರು ಮಾಡಿ? ಎಷ್ಟು ವರ್ಷ ಆಗಿಲ್ಲ, ರೀಸೆಂಟ್ ಆಗಿ ಓಪನ್ ಮಾಡಿದ್ವಿ, 3 ತಿಂಗಳಾಯ್ತು ಜಸ್ಟ್. 3 ತಿಂಗಳದಾಗೆ ಬೀದರ್ದಾಗ ಇಷ್ಟೊಂದು ಫೇಮಸ್ ಹೆಂಗಾದ್ರೆ ಅಂತ? ಹೆಂಗಂದ್ರೆ ಸರ್, ಇದರಲ್ಲಿ ಅಷ್ಟು ಕ್ವಾಲಿಟಿ ಚೆನ್ನಾಗಿದೆ ಬೀದರ್ ಅಂದ್ರೆ. ಬೆಲ್ಲ ಚಾ ಅಂದ್ರೆ ಬೆನಿಫಿಟ್ಸ್ ತುಂಬಾ ಇದೆ ಸರ್ ಇದರಲ್ಲಿ. ಓಕೆ. ಒಂದು ಪಿತ್ತ ಆಗಲ್ಲ, ಎರಡನೇದು ಆಸಿಡಿಟಿ ಆಗಲ್ಲ, ಆಮೇಲೆ ಗ್ಯಾಸ್ಟ್ರಿಕ್ ಆಗಲ್ಲ, ಆಮೇಲೆ ಶುಗರ್ ಇದ್ದವ್ರು ಕೂಡ ಕುಡಿಬಹುದು ಇದು ಚಾನ. ಅಲ್ಲ, ಬೆಲ್ಲದ ಚಾ ಅಂತೀರಿ, ಸೇಮ್ ನಾರ್ಮಲ್ ಚಾ ತರನೇ ಕಾಣಿಸ್ತಾ ಇದೆ ಅಲ್ಲ? ಯಾಕಂದ್ರೆ ಇದು ಬೆಲ್ಲದ ಚಾ ಅಂದ್ರೆ ಆರ್ಗಾನಿಕ್ ಬೆಲ್ಲ ಇದೆ. ಆರ್ಗಾನಿಕ್ ಬೆಲ್ಲ, ಬೆಲ್ಲದಲ್ಲಿ ಕೂಡ ಯಾವುದೇ ಕೆಮಿಕಲ್ ಇರಲ್ಲ, ಪ್ಯೂರ್ ಆಗಿರುತ್ತೆ. ನಾವು ಶಾಪ್ ಅಲ್ಲಿ ಬೆಲ್ಲ ತಗೊಂಡು ಮಾಡಿದ್ರೆ ಅದು ಒಡಿತದೆ. ಇದು ಒಡೆಯಲ್ಲ, ಯಾಕಂದ್ರೆ ಇದು ಆರ್ಗಾನಿಕ್ ಆಗಿದೆ, ಇದು ಹೆಲ್ತಿ ಒಳ್ಳೇದು. ಇದು ಸಕ್ಕರಿ ಇದಲ್ಲ, ಇದರಲ್ಲಿ ಟೋಟಲಿ ಬೆಲ್ಲ, ಪತ್ತಿ ಇಲಾಚಿ ಎಲ್ಲ ಇಗ್ನಿಸ್ ಎಲ್ಲ ಒಳಗೆ ಮಸಾಲೆ ಎಲ್ಲ ಒಳಗೆ ಮಿಕ್ಸ್ ಮಾಡ್ಕೊಡ್ತಾರೆ, ಅದಕ್ಕೆ ಇದು ಒಡೆಯಲ್ಲ. ಮತ್ತೊಂದು ಏನಂದ್ರೆ ಇದು ಖಾಸಿಯತ್ ಏನದಂದ್ರೆ ಇದರಲ್ಲಿ ಮೂರ್ನಾಲ್ಕು ಟೈಪ್ ಇದೆ ಸರ್. ಮಸಾಲಾ ಟೀ ಇದೆ, ಆಮೇಲೆ ಜಿಂಜರ್ ಟೀ ಇದೆ, ಆಮೇಲೆ ಲೆಮನ್ ಟೀ ಇದೆ, ಆಮೇಲೆ ಕಾಫಿ ಇದೆ, ಎಲ್ಲ ಬೆಲ್ಲದಲ್ಲಿ ಬರುತ್ತೆ. ಎಲ್ಲ ಎಷ್ಟು ಟೀ ಟೈಪ್ಸ್ ವೆರೈಟಿ ಅಲ್ಲಿ ಇದ್ರು ಕೂಡ ಅದರಲ್ಲಿ ಎಲ್ಲ ಬೆಲ್ಲದಲ್ಲಿ ಇದೆ. ಬ್ಲಾಕ್ ಟೀ ಏನಿದ್ರು ಬೆಲ್ಲ ಯೂಸ್ ಮಾಡ್ತೀವಿ. ಸಕ್ಕರೆ ಒಟ್ಟು ಯೂಸ್ ಮಾಡಲ್ಲ, ಸಕ್ಕರೆ ಟೋಟಲಿ ಯೂಸ್ ಮಾಡಲ್ಲ ಸರ್. ಓಕೆ. ಹಾಲು ಎಲ್ಲಿಂದ ತರ್ತೀರಾ? ಹಾಲು ನಮ್ಮ ಡೈರಿ ಫಾರ್ಮ್ ಅಲ್ಲಿ ಡೋಡ್ಲಾ ಅಂತ 6 ಪ್ಯಾಕ್ ಇರೋದು ನಾವು ಯೂಸ್ ಮಾಡ್ತೀವಿ. ಓಕೆ, ಅವೇ ಯೂಸ್ ಮಾಡ್ತೀವಿ ಮಾಮೂಲಿಯಾಗಿ. ಓಕೆ. ಇವಾಗ ಬೀದರ್ನಲ್ಲಿ ಇದೊಂದು ಹೊಸ ಕಾನ್ಸೆಪ್ಟ್ನ ಹೇಗೆ ಇಂಟ್ರೊಡ್ಯೂಸ್ ಮಾಡ್ಬೇಕಂತ, ಹೆಂಗೆ ನಿಮ್ಮ ಕಾನ್ಸೆಪ್ಟ್ ಇದು ಹೆಂಗೆ ಬಂತಂತ? ಇದು ಕಾನ್ಸೆಪ್ಟ್ ಅಂದ್ರೆ ಸರ್, ಭಾಳ ಜನಕ್ಕೆ ಮೊದಲು ನಾವು ಸಕ್ಕರೆ ಚಾ ಮಾಡ್ತಿದ್ದೆ. ಓಕೆ. ಒಂದು 10 ಜನದಲ್ಲಿ ಒಂದು 2 ಆದ್ರೂ ಸರ್ ನಂಗೆ ಗ್ಯಾಸ್ಟ್ರಿಕ್ ಆಗಲತ್ತದು, ಪಿತ್ತ ಆಗ್ಲತ್ತರು, ಆಸಿಡಿಟಿ ಆಗ್ಲತ್ತರು, ಈ ಥರ ಫೀಲಿಂಗ್ ಇರ್ತಿತ್ತು ಅವ್ರ ಹತ್ರ. ಓಕೆ. ನಾನು ಸ್ವಲ್ಪ ದಿವಸ ಆದ್ಮೇಲೆ ಸರ್ಚ್ ಮಾಡ್ತಿದ್ದೆ, ಏನು ಕುಡಿಸ್ತಾರೆ, ಒಳ್ಳೆ ಟೀ ಕುಡಿಸ್ಬೇಕಿಲ್ಲ, ಹೆಲ್ದಿ ಆ್ಯಂಡ್ ಒಳ್ಳೆ ಟೀ ಜನರಿಗೆ. ಶುಗರ್ದವ್ರಿಗೆ ಕುಡಿ, ಭಾಳ ಜನ ಶುಗರ್ ಬಿ ಅದ, ಶುಗರ್ ಬಿ ಅದಲ್ಲ ಇದು, ಹಾಗಾಗಿ ಪಿತ್ತನಾಗಲ್ಲ, ಗ್ಯಾಸ್ಟ್ರಿಕ್ ಇಲ್ಲ, ಆಸಿಡಿಟಿ ಆಗಲ್ಲ, ಹೆಲ್ದಿ ಆ್ಯಂಡ್ ಟೇಸ್ಟಿ ಸಲುವಾಗಿ ನಾ ಇದು ಕಾನ್ಸೆಪ್ಟ್ ಇದೀನಿ ಸರ್. ಎಜುಕೇಶನ್? ನಾನು ಪಿ ಯು ಸಿ ಸೈನ್ಸ್ ಮತ್ತು ಡಿಪ್ಲೊಮಾ ಸರ್. ಅಲ್ಲ, ಪಿ ಯು ಸಿ ಸೈನ್ಸ್ ಮುಗಿಸಿ ಚಾ ಮಾರೋಕೆ ಹೆಂಗೆ ಮನ್ಸಾಯ್ತಾ ಅಂತ? ಏನು ಬಿಸ್ನೆಸ್ ಮಾಡ್ಬೇಕಂತ ಲೈಫಲ್ಲಿ ಒಂದು ಇದು ನಂದು ಇದೆ ಅಂತ ಅನ್ಕೊಳ್ ಸರ್. ಏನು ಜಾಬ್ ಮಾಡ್ಬೇಕು ಯಾಕಂತ? ಅಲ್ಲ, ಸೈನ್ಸ್ ಮಾಡಿದವ್ರು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗ್ಬೇಕಂತಾರೆ, ಹೆಂಗೆ ನೀವು ಟೀಮ್ ಆಗ್ಬೇಕಂತ? ಹಾಗೆ ಸರ್, ಏನೊಂದು ನಮ್ಮದು ಇನ್ನೊಬ್ರು ಕೈಗಳಿಗೆ ದುಡಿಯೋದು ನನಗೆ ಇಷ್ಟ ಇಲ್ಲ ಸರ್. ಫಸ್ಟ್ ಆಫ್ ಆಲ್ ದುಡ್ದು ಒಂದ್ಸಲ 5 ವರ್ಷ ಬೆಂಗಳೂರಲ್ಲಿ ವರ್ಕ್ ಮಾಡೀನಿ ಸರ್. ನಾನು ಕಂಪ್ನಿಯಲ್ಲಿ ಖಾಸಗಿ ಕಂಪನಿಯಲ್ಲಿ ವರ್ಕ್ ಮಾಡೀನಿ ಸರ್, ಮಾಡೀನಿ 5 ವರ್ಷ ಬೆಂಗಳೂರು ಕೆಲಸ ಮಾಡೀನಿ ನಾನು. ಬಟ್ ಅಲ್ಲಿ 5 ವರ್ಷದಲ್ಲಿ ನಾ ಏನು ಸಂಪಾದನೆ ಮಾಡಲಿ ಸರ್, ಟೋಟಲಿ ಒಂದು 50,000 ತಿಂಗಳು ವರ್ಷಿಗೆ 50,000 ಸಂಪಾದನೆ ಮಾಡಿಲ್ಲ. ಬಟ್ ಈ ಬಿಸ್ನೆಸ್ ಅಲ್ಲಿ ಮಂತ್ಲಿ ಏನಿಲ್ಲ ಅಂದ್ರೆ 1.5 ಲಕ್ಷವರೆಗೆ ಅರ್ನಿಂಗ್ ಇದೆ ಸರ್. ಇವಾಗ ಬೀದರ್ನಲ್ಲಿ ಟೀ ಮಾರಿ 2 ಲಕ್ಷ ರೂಪಾಯಿ? ಹೌದು, ಆರಾಮ್ ಸರ್ ಮಾಡ್ಬೋದು. ಹೆಂಗ ಅನ್ಸುತ್ತೆ ಈಗ ಪ್ರೈವೇಟ್ ಜಾಬ್ ಮತ್ತೆ ಓನ್ ಬಿಸ್ನೆಸ್ ಮಾಡ್ಕೋತಾ ಇದ್ರಲ್ಲ, ಇದು ಹೆಂಗ ಅನ್ಸುತ್ತೆ ನಿಮಗೆ? ನಂಗೆ ತುಂಬಾ ಚಂದ ಅನ್ಸುತ್ತೆ ಸರ್ ಹೇಳ್ಬೇಕಂದ್ರೆ. ಅಲ್ಲ, ಬೇರೆಯವ್ರ ಹತ್ರ ಜಾಬ್ ಮಾಡೋದು ಕೆಲವೊಂದು ಜನಕ್ಕೆ ಉದ್ಯೋಗ? ಈಗ ನನ್ನ ಹತ್ರ ಈಗ 3 ಜನ ಎಂಪ್ಲಾಯ್ಸ್ ಇದ್ದಾರೆ. ಪಿ ಯು ಸಿ ಸೈನ್ಸ್ ಮಾಡಿದ್ರಿ, 5 ವರ್ಷ ಬೆಂಗಳೂರಲ್ಲಿ ಕೆಲಸ ಮಾಡಿದ್ರಿ, ಇವಾಗ ಬೀದರಲ್ಲಿ ಬಂದು ಚಾ ಮಾರಿ ತಿಂಗಳಿಗೆ 2 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೀರಿ, ಹೆಂಗೆ ಅನಿಸ್ತಾ ಇದೆ ಅದೆಲ್ಲ? ಭಾಳ ಚಂದ ಅನ್ಸುತ್ತೆ ಹೇಳ್ಬೇಕಂದ್ರೆ. ಎಲ್ಲರಿಗೂ ಡಾಕ್ಟರ್ ಇಂಜಿನಿಯರ್ ಇದ್ದವರು ತಿಂಗಳಿಗೆ ಅವ್ರು ಏನಿಲ್ಲ ಅಂದ್ರೆ 5 ಲಕ್ಷ 2 ಲಕ್ಷ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನಾನು ಅವ್ರ ಲೆವೆಲ್ಗೆ ಬೈತಿದ್ದೀನಿ ಅಂತ ನಾನು ಖುಷಿ ಆಗ್ತೀನಿ ಸರ್ ಅಷ್ಟೇ. ಇಂಜಿನಿಯರು ಡಾಕ್ಟರ್ ಲೆವೆಲ್ಗೆ ಅವರ ಟೀಮ್ ಅವ್ರವ್ರು ಕೂಡ ಕಾಂಪಿಟೇಟ್ ಮಾಡ್ಬೋದು ಅನ್ನೋದು ನೀವು ಪ್ರೂವ್ ಮಾಡಿ ತೋರಿಸ್ತಾ ಇದ್ದೀರಾ? ಅವ್ರು ಅಷ್ಟೇ ಸರ್, ಸ್ಟ್ರಗಲ್ ಮಾಡ್ಬೇಕು ಸರ್. ಇದು ಏನು ನಾನು ನಾಚಬಾರ್ದು, ಯಾವ್ದು ನಂದೆ ಇರಲಿ ನಾಚಬಾರ್ದು ಸರ್. ಇದೇನು ಟೀ ಬಿಸ್ನೆಸ್ ಮಾಡಲಿ, ಏನು ನನ್ನ ಫ್ರೆಂಡ್ಸ್ ಎಲ್ಲ ಡಾಕ್ಟರ್ ಅಲ್ಲ ಇಂಜಿನಿಯರ್ ಅಲ್ಲ, ಈ ಥರ ಫೀಲಿಂಗ್ ಇಟ್ಕೊಂಡು ಯಾರು ನನ್ನ ಮಗ ಮಾಡ್ತಾರೆ ನೋಡಿ, ಅವ್ರ ಲೈಫಲ್ಲಿ ಉದ್ದಾರ ಆಗಲ್ಲ ನನ್ನ ಪ್ರಕಾರ. ಅಲ್ಲ, ನೀವು ಕಾಲೇಜಲ್ಲಿ ಫಸ್ಟ್ ಬೆಂಚಲ್ಲಿ ಕೂತಿದ್ರು ಅಥವಾ ಲಾಸ್ಟ್ ಬೆಂಚಲ್ಲಿ ಇದ್ರು? ಸರ್ ಹೇಳ್ಬೇಕಂದ್ರೆ ಅಷ್ಟು ಮುಂದಿಲ್ಲ, ಮಿಡ್ಲ್ ಸೆಂಟರ್ ಅಲ್ಲಿ, ಸೆಕೆಂಡ್ ಥರ್ಡ್ ಲಾಸ್ಟ್ ಅಲ್ಲಿ, ಸೆಂಟರ್ ಅಲ್ಲಿ, ಮೂರನೇ ಬ್ರಾಂಚ್ ಅಲ್ಲಿ ಕೂರ್ತಿದ್ದೆ ಸರ್. ಅಲ್ಲ, ನಿಮ್ಮ ಫ್ರೆಂಡ್ಸ್ ಎಲ್ಲ ಡಾಕ್ಟರ್ ಇಂಜಿನಿಯರ್ ಇರ್ತಾರಲ್ಲ, ಅವ್ರು ತಿಂಗಳಿಗೆ 2 ಲಕ್ಷ 3 ಲಕ್ಷ ಸಂಪಾದನೆ ಮಾಡ್ಕೊಂಡು ಬರ್ತಾರೆ, ನೀವು ಟೀ ಮಾರಿ ಸಂಪಾದನೆ ಮಾಡ್ತೀರಾ, ಅವ್ರ ಹತ್ರ ಹೋದಾಗ ಹೆಂಗ್ ಫೀಲ್ ಆಗುತ್ತೆ ನಿಮಗೆ?
ನನಗೆ ಏನು ಚಿಂತೆ ಕಲ್ಸಲ್ಲ, ಅವ್ರ ಥರನೇ ಬೇತಿದ್ದೀನಿಲ್ಲ, ಅವರು ಇನ್ನೊಬ್ಬ ಕೆಳಗೆ ಕೆಲಸ ಮಾಡ್ತಾರೆ, ನಾನು ಓನಾಗಿ ಯಾವಾಗ ಬೇಕು ಯಾವಾಗ ನಮ್ಮ ಶಾಪಲ್ಲಿ ನಾನು ಓನರ್ ಆಗಿರ್ತೀನಿ, ಎಲ್ಲಿ ಬೇಕಾದ್ರೂ ಹೋಗ್ಬೋದು ನಾನು, ಎಲ್ಲಿ ಬೇಕೋ ಇವಾಗ ಹೋಗ್ಬೇಕಾ ಹೋಗ್ತೀನಿ, ಅವರಿಗೆ ಇನ್ನೊಬ್ಬರಿಗೆ ಕೇಳಬೇಕು ಬಾಸಿಗೆ, ಸರ್ ನಾನು ಇಲ್ಲಿ ಹೋಗ್ತೀನಿ, ನನಗೆ ಯಾರು ಕೇಳ್ತಾರೆ ಸರ್. ದೊಡ್ಡ ದೊಡ್ಡ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೂಡ ಯಾರು ಸಂಪಾದನೆ ಮಾಡಲ್ಲ, ನೀವು ಟೀಮ್ ಆರಿ ಸಂಪಾದನೆ ಮಾಡ್ತಾ ಇದ್ದೀರಾ, ಹೆಮ್ಮೆ ಅನಿಸುತ್ತ? ಹೌದು ಸರ್, ತುಂಬ ಹೆಮ್ಮೆ ಅನಿಸುತ್ತೆ. ಬೇರೆ ಕೆಲಕಡೆ ಕೆಲಸ ಮಾಡಕ್ಕೆ ನಮ್ದು ಓನ್ ಆಗಿ ಬಿಸ್ನೆಸ್ ಇದೆ, ಈ ಟೈಮ್ ಪ್ರಕಾರ ಓಪನ್ ಮಾಡೋಕೆ ಈ ಟೈಮಿಗೆ ಕ್ಲೋಸ್ ಮಾಡಬೇಕು. ನನ್ನ ಕೈಗಡೆ ಒಂದು ಇಬ್ಬರು ಜನ ನಾಲ್ಕು ಜನ ವರ್ಕ್ ಮಾಡ್ತಾರಲ್ಲ, ಅವ್ರಿಗೊಂದು ಜಾಬ್ ಸಿಗುತ್ತೆ ಲೋಕಲಲ್ಲಿ, ಮನೆಯಲ್ಲಿ ಸವಲತ್ತು ಆಗುತ್ತೆ, ನಮಗೂ ಸವಲತ್ತು ಆಗುತ್ತೆ, ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗುತ್ತೆ. ಒನ್ ಬೈ ಟೂ ಮಾಡಬೇಕಂತ ಪ್ಲ್ಯಾನ್ ಇದೆ ಅಷ್ಟೇ. ಚಾ ಮಾರೋರಲ್ಲಿ ಏನು ಸ್ಪೆಷಾಲಿಟಿ? ಚಾ ಮಾರೋರೆಲ್ಲ ಜನರ ಮನಸ್ಸು ಗೆಲ್ತಾರಲ್ಲ, ಅದೇ ಹೆಂಗೆ ಅಂತ? ಯಾಕೆ ಅಂದ್ರೆ ಸರ್, ನರೇಂದ್ರ ಮೋದಿ ಅವರು ಕೂಡ ಚಾ ಮಾರಿ ಇವತ್ತು ಪ್ರಧಾನಿನೇ ಆದ್ರು, ನೀವೇನಾದ್ರೂ ಪ್ಲಾನ್ ಮಾಡ್ತಾ ಇದೀರಾ? ಹಾಗೆ ಪ್ಲಾನ್ ಇಲ್ಲ ಸರ್, ಜಸ್ಟ್ ನಾವು ಒಳ್ಳೇದು ಚಾ ಕುಡಿಸ್ಬೇಕು ಹೆಲ್ದಿ ಆಗಿ ಅಂತ, ಅದು ಒಂದೇ ನಮ್ಮ ಕಾನ್ಸೆಪ್ಟ್ ಇಲ್ಲಲ್ಲ ರೋಹಿತ್ ಅವ್ರೆ, ಪ್ಲಾನ್ ಪಾಲಿಟಿಕ್ಸ್ ಅಲ್ಲಿ ಬರೋದು ಏನಿಲ್ಲ ಸರ್. ಓಕೆ, ನಿಮ್ಮ ಏನೇನು ಬಯಕೆಗಳಿದೆ ಅವೆಲ್ಲವೂ ಈಡೇರಲಿ ಅಂತ ನಾವು ಹಾರೈಸ್ತೀವಿ. ಥ್ಯಾಂಕ್ಸ್.